ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರವನ್ನ ನಿಗದಿ ಮಾಡಲಾಗ್ತಾ ಇದೆ. ಐಸೋಲೇಷನ್ ವಾರ್ಡ್ಗೆ ಪ್ರತಿದಿನ 8,500 ರೂಪಾಯಿ, ಐಸಿಯು ವಿತ್ ಎಲ್ಲ ಫೆಸಿಲಿಟೀಸ್ಗೆ. ಸೊ ಎಲ್ಲ ವಿವರಗಳನ್ನ ನಿಮ್ಮ ಮುಂದೆ ಕೊಡ್ತೀವಿ. ಖಾಸಗಿ ಆಸ್ಪತ್ರೆಗಳಲ್ಲಿ ದರ ನಿಗದಿ ಮಾಡ್ತಾ ಇಲ್ಲ ಈ ಒಂದು ಕೊರೋನಾ ವಿಚಾರದಲ್ಲಿ. ಹೇಗಂದ್ರಾಗೆ ದರವನ್ನ ನಿಗದಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಈಗ ಪ್ರತಿದಿನದ ಒಂದು ದರ ಯಾವ ರೀತಿ ಇರಬೇಕು, ಐಸೋಲೇಷನ್ ವಾರ್ಡ್ಗೆ ಹೇಗಿರಬೇಕು, ಐಸಿಯು ವಾರ್ಡ್ಗೆ ವಿತ್ ವೆಂಟಿಲೇಟರ್ ಎಷ್ಟು ಅನ್ನುವಂತಹ ದರವನ್ನ ನಿಗದಿ ಮಾಡಿದ್ದಾರೆ. ಐಸೋಲೇಷನ್ ವಾರ್ಡ್ಗೆ 8,500 ರೂಪಾಯಿ ದರ ನಿಗದಿಯಾಗಿದೆ ಪ್ರತಿದಿನ. ಇನ್ನು ಐಸಿಯು ವಿತ್ ವೆಂಟಿಲೇಟರ್ಗೆ 12,500 ರೂಪಾಯಿ, ದಿನದ ಚಿಕಿತ್ಸೆ ವೆಚ್ಚ 5,500 ರೂಪಾಯಿ. ಇದನ್ನ ಮೀರಿದಂತೆ ವೆಚ್ಚವನ್ನ ಹಾಕೂಡ್ದು ಗಂಟಲು ದ್ರವ ಪರೀಕ್ಷೆಗೆ 2,600 ರೂಪಾಯಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 4,500 ರೂಪಾಯಿ, 5,000-6,000 ದರವನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ರು. ಈಗ ಖಾಸಗಿ ಆಸ್ಪತ್ರೆಗಳ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೀರ್ಮಾನ ಮಾಡಿದ್ದು, ಇಂತಿಷ್ಟು ದರವನ್ನ ನಿಗದಿಪಡಿಸಬೇಕು, ದಿನದ ಚಿಕಿತ್ಸೆ ವೆಚ್ಚ 5,500 ರೂಪಾಯಿ ಇರಬೇಕು, ಜೊತೆಗೆ ಐಸಿಯು ವಿತ್ ವೆಂಟಿಲೇಟರ್ಗೆ 12,500 ರೂಪಾಯಿ, ಐಸೋಲೇಷನ್ ವಾರ್ಡ್ ಚಾರ್ಜ್ 8,500 ರೂಪಾಯಿ ಪ್ರತಿದಿನ. ಇದನ್ನ ಹೊರತುಪಡಿಸಿ ಅತ್ಯಧಿಕವಾಗಿ ರೇಟ್ ಅನ್ನ ಹಾಕುವಂತಿಲ್ಲ ಅಂತ ಸರ್ಕಾರ ಸೂಚನೆಯನ್ನ ಕೊಡ್ತಾ ಇದೆ. ಐಸಿಯು ವಿತ್ ವೆಂಟಿಲೇಟರ್ 12,500, ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಯ ದರ ಇದು. ಉಳಿದಂತೆ ಎಲ್ಲದಕ್ಕೂ ಅಲ್ಲ, ಇದು ಕೊರೋನಾ ಚಿಕಿತ್ಸೆಗೆ ಸಂಬಂಧಿತವಾಗಿ ದರ ನಿಗದಿ ಮಾಡಿರೋದು. ಐಸೋಲೇಷನ್ ವಾರ್ಡ್ನ ದರ ಮತ್ತು ಐಸಿಯು ವಿತ್ ವೆಂಟಿಲೇಟರ್ನ ದರ ಮತ್ತು ಪ್ರತಿದಿನದ ಚಿಕಿತ್ಸೆಯ ದರ ಎಲ್ಲವನ್ನು ಕೂಡ ಇಂತಿಷ್ಟೇ ಇರಬೇಕು. ಇದನ್ನ ಮೀರಿದಂತೆ ಹೆಚ್ಚು ತೆಗೆದುಕೊಳ್ಬಾರ್ದು. ಸ್ಪೆಷಲಿ ಗಂಟಲು ದ್ರವ ಪರೀಕ್ಷೆ, ಕೋವಿಡ್ ಪರೀಕ್ಷೆಗಾಗಿ ನಡೆಸುವಂತಹ ಒಂದು ಪ್ರಾಥಮಿಕ ಚಿಕಿತ್ಸೆ ಏನಿದೆ, ಸೊ ಆ ಪರೀಕ್ಷೆಯನ್ನ 2,600 ರೂಪಾಯಿನ ತೆಗೆದುಕೊಳ್ಬೇಕು. ಇಲ್ಲಿವರೆಗೂ 5,000-6,000 ಅನ್ನುವಂತಹ ರೇಟ್ ಗಳನ್ನ ನಿಗದಿ ಮಾಡ್ಕೊಳ್ಳಾಗ್ತಾ ಇತ್ತು. ಪಬ್ಲಿಕ್ ಟಿವಿ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂತಹ ಎಗ್ಗು ಸೆಗ್ಗಿಲ್ಲದೆ ದರವನ್ನ ನಿಗದಿ ಮಾಡ್ತಾ ಇರೋ ವಿಚಾರಕ್ಕೆ ಜನರ ಮೇಲೆ ಹೊರೆಯನ್ನ ತರ್ತಾ ಇದ್ದಾರೆ ಅನ್ನುವಂತಹ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ವೈದ್ಯಕೀಯ ಮಂತ್ರಿಗಳು ಹೇಳಿದ್ರು, ಇದಕ್ಕೆ ದರವನ್ನ ನಿಗದಿಪಡಿಸ್ತೀವಿ, ಅದರ ಕುರಿತಾಗಿ ಸಮಾಲೋಚನೆಗಳಾಗ್ತಾ ಇದೆ ಅಂತ. ಈಗ ಬರ್ತಾ ಇದೆ ಮಾಹಿತಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಐಸೋಲೇಷನ್ ವಾರ್ಡ್ನ ದರ ಪ್ರತಿದಿನ 8,500 ಇರುತ್ತೆ, ಜೊತೆಗೆ ಐಸಿಯು ವಿತ್ ವೆಂಟಿಲೇಟರ್ 12,500 ರೂಪಾಯಿ, ಐಸಿಯು ವಿತ್ ವೆಂಟಿಲೇಟರ್ 12,000, ದಿನದ ಚಿಕಿತ್ಸೆ ವೆಚ್ಚ 5,500 ರೂಪಾಯಿ, ಗಂಟಲು ದ್ರವ ಪರೀಕ್ಷೆ ಕೋವಿಡ್ ಪರೀಕ್ಷೆಗೆ 2,600 ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ಇಲ್ಲಿಯವರೆಗೂ ಕೂಡ ಖಾಸಗಿ ಆಸ್ಪತ್ರೆಗಳು ಕೋವಿಡ್ ವಿಚಾರದಲ್ಲಿ ಆಟ ಆಡ್ತಾ ಇವೆ, ಜನರಿಗೆ ಹೊರೆ ಆಗ್ತಾ ಇವೆ ಅನ್ನುವಂತಹ ಮಾತುಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡು ದರವನ್ನು ನಿಗದಿ ಮಾಡಿದೆ. ಸೊ ಈಗ ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಈ ದರವನ್ನು ಫಿಕ್ಸ್ ಮಾಡಿ ಆದೇಶವನ್ನು ರವಾನೆ ಮಾಡಿದ್ದಾರೆ. ಈಗ ಸಂಪುಟ ಉಪಸಮಿತಿಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆದರೆ ಈಗ ಅಂತಿಮವಾಗಿ ಸಚಿವ ಸಂಪುಟ ಅನುಮೋದನೆಯ ಬಳಿಕ ಈ ಒಂದು ದರದ ಅಧಿಕೃತ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡಲಾಗಿದೆ. ಆದರೆ ಈಗ ಸರ್ಕಾರದ ದರವನ್ನ ನೋಡಿದ್ರೆ ಪ್ರತಿದಿನದ ಜನರಲ್ ವಾರ್ಡ್ಗೆ 5,200 ರೂವನ್ನು ನಿಗದಿ ಮಾಡಿದರೆ, ಆಕ್ಸಿಜನ್ ಸೌಲಭ್ಯ ಇರುವಂತಹ ಬೆಡ್ಗೆ 7,500 ಹಾಗೂ ಐಸೋಲೇಷನ್ ವಾರ್ಡ್ಗೆ 8,500 ನಿಗದಿ ಮಾಡಿದ್ದಾರೆ. ಇನ್ನು ಐಸಿಯು ವಿತ್ ವೆಂಟಿಲೇಷನ್ಗೆ 12,000 ನಿಗದಿ ಮಾಡಿದ್ದಾರೆ. ಆದರೆ ದಿವ್ಯಾ, ಈಗ ಖಾಸಗಿಯವರ ದರ ಪಟ್ಟಿಯನ್ನ ನೋಡೋದಾದ್ರೆ ಅವರು ಇನ್ನೂ ಕೂಡ ಇವರು ಏನು ಐಸಿಯು ವಿತ್ ವೆಂಟಿಲೇಷನ್ಗೆ ಏನ್ ದರವನ್ನ ನಿಗದಿ ಮಾಡಿದ್ದಾರೆ, ಅವರು ಬಹುತೇಕ ಅದನ್ನ ಜನರಲ್ ವಾರ್ಡ್ಗೆ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. 5,200 ಜನರಲ್ ವಾರ್ಡ್ಗೆ ಫಿಕ್ಸ್ ಮಾಡಿದ್ರೆ ಅವರು 10,000 ಫಿಕ್ಸ್ ಮಾಡಿ ಅಂತ ಖಾಸಗಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಈ ದರ ಪಟ್ಟಿಯನ್ನ ಖಾಸಗಿ ಆಸ್ಪತ್ರೆಯವರು ಒಪ್ಕೊಳ್ತಾರ ಏನು ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಬಹುತೇಕ ಕರ್ನಾಟಕದಲ್ಲಿ 50-50 ಸೂತ್ರದಲ್ಲಿ ಒಂದು ಹಂತಕ್ಕೆ ಚಿಕಿತ್ಸೆಯನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರದ ಬೆಡ್ಗಳು ಫುಲ್ ಆಗಿದ್ರೆ ಸರ್ಕಾರ ಕೆಲವೊಂದು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುತ್ತೆ, ಈ ಪೇಷಂಟ್ ಅನ್ನ ನೀವು ನೋಡ್ಕೋಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ಈ ಒಂದು ದರ ಏನಿದೆ ಆ ದರದ ಪಟ್ಟಿಯಲ್ಲೇ ಖಾಸಗಿ ಆಸ್ಪತ್ರೆಯವರು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಸರ್ಕಾರಕ್ಕೆ ಒಂದು ಹೇಳ್ಬೋದು, ಇದು ಕೋವಿಡ್
ಎಮರ್ಜೆನ್ಸಿ ಆಗಿರೋದ್ರಿಂದ ಖಾಸಗಿ ಆಸ್ಪತ್ರೆಯವರು ಈ ನಿರ್ಧಾರಕ್ಕೆ ಬರಲೇಬೇಕು. ಯಾಕಂದ್ರೆ ಮಹಾರಾಷ್ಟ್ರದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅವರು ಕಂಪ್ಲೀಟ್ ಆಗಿ ಸರ್ಕಾರವೇ ಒಂದು ರೀತಿ ಖಾಸಗಿ ಅವರಿಗೆ ಅಂಕುಶ ಆಗ್ತಾ ಇದೆ. ಇಲ್ಲ, ಇದು ಎಮರ್ಜೆನ್ಸಿ ಟೈಮ್, ನಾವು ಹೇಳಿದ ದರವನ್ನ ನೀವು ಮಾಡಲೇಬೇಕು ಅಂತ ಒಂದು ಒತ್ತಡವನ್ನ ಹೇರಿದೆ. ಬಹುಶಃ ಕರ್ನಾಟಕದಲ್ಲಿ ಆ ರೀತಿಯ ಒತ್ತಡವನ್ನ ಹೇರುವಂತಹ ಧೈರ್ಯ ಸರ್ಕಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಸದ್ಯದ ಮಟ್ಟಿನ ದರವನ್ನ ನೋಡೋದಾದ್ರೆ ಒಂದು ಹಂತದಲ್ಲಿ ಬಡವರಿಗೆ ಕೈಗೆಟುಕುವ ದರ ಅಂತಾನೆ ಹೇಳಬಹುದು. ಆದರೆ ಇದಕ್ಕೆ ಖಾಸಗಿ ಆಸ್ಪತ್ರೆಯವರು ಒಪ್ಪಿಕೊಳ್ತಾರಾ ಅಥವಾ ಆನಂತರ ತಕರಾರನ್ನ ತೆಗಿತಾರಾ, ಇಲ್ಲ ಈಗಾಗಲೇ ಕೋವಿಡ್ ಟೆಸ್ಟ್ಗೆ ಅಂತ ಇಂತಿಷ್ಟು ದರ ಫಿಕ್ಸ್ ಮಾಡಿದ್ರು ಕೂಡ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಅವರು ಡಬಲ್ ರೇಟನ್ನು ಜನರಿಗೆ ಕೇಳ್ತಾ ಇರುವಂಥದ್ದು ಬಟ ಬಯಲಾಗಿದೆ. ಸೊ ಹಾಗಾಗಿ ನಿಜವಾಗ್ಲೂ ಈ ಅಂಕುಶ ವರ್ಕೌಟ್ ಆಗುತ್ತಾ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆದರೆ ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಫೈನಲ್ ಆಗಿ ಅನುಮೋದನೆ ಕೂಡ ಸಿಗಬೇಕಾಗಿದೆ. ಈಗ ಪ್ರಾಥಮಿಕವಾಗಿ ದರವನ್ನ ನಿಗದಿ ಮಾಡಿದ್ದಾರೆ. ಈಗ ಸರ್ಕಾರ ಏನೋ ದರ ನಿಗದಿ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಾಯ್ತು. ಬಟ್ ಖಾಸಗಿ ಆಸ್ಪತ್ರೆಯವರು ಈ ವಿಚಾರದಲ್ಲಿ ನಾವು ಕೋವಿಡ್ ಪರೀಕ್ಷೆಯನ್ನೇ ನಡೆಸಲ್ಲ, ಕೋವಿಡ್ಗೆ ಚಿಕಿತ್ಸೆಯನ್ನೇ ಕೊಡಿಸಲ್ಲ ಅನ್ನೋ ರೀತಿಯಲ್ಲಿ ತೀರ್ಮಾನಕ್ಕೆ ಬಂದ್ಬಿಟ್ರೆ ಹೇಗಾಗಬಹುದು? ಸೊ ಆ ಥರ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಪವಿತ್ರ? ಇದು ಎಮರ್ಜೆನ್ಸಿ ಟೈಮ್ ಆಗಿರೋದ್ರಿಂದ, ಜೊತೆಗೆ ಕೋವಿಡ್ ಅನ್ನುವಂಥದ್ದು ಸಾಂಕ್ರಾಮಿಕ ಪಿಡುಗು ಆಗಿರೋದ್ರಿಂದ ಸರ್ಕಾರ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರೆ ಚಿಕಿತ್ಸೆಯನ್ನ ನಿರಾಕರಿಸುವಂತಹ ಯಾವ ಧೈರ್ಯವನ್ನು ಖಾಸಗಿಯವರು ಮಾಡಲ್ಲ. ಜೊತೆಗೆ ಈ ಹಿಂದಿನ ಮೊಂಡುತನಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಸಂದೇಶವನ್ನು ಖಾಸಗಿಯವರಿಗೆ ರವಾನೆ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಖಾಸಗಿ ಶಾಲೆಯ ಶುಲ್ಕಕ್ಕೆ ಇವರಿಗೆ ಇನ್ನೂ ಅಂಕುಶ ಹಾಕೋದಕ್ಕೆ ಆಗಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ದರ ಫಿಕ್ಸೇಷನ್ ಏನಿದೆ ಅದರ ನಿಗದಿ ಮಾಡೋದಕ್ಕೆ ಖಡಾಖಂಡಿತವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತಾ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆದರೆ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸರ್ಕಾರ ಏನ್ ದರ ನಿಗದಿ ಮಾಡಿದೆ ಅದಕ್ಕೆ ಖಾಸಗಿ ಅವರು ಒಪ್ಪಿಗೆ ಸೂಚಿಸುವಂತದ್ದು ತೀರಾ ಡೌಟ್ಫುಲ್ ಆಗಿದೆ. ಯಾಕಂದ್ರೆ ಅವರ ಪ್ರಕಾರ ಜನರಲ್ ವಾರ್ಡ್ಗೆ 5200ಕ್ಕೆ ಕೇಳ್ತಾರ ಏನು ಎತ್ತ ಅನ್ನುವಂಥದ್ದೇ ದೊಡ್ಡ ಅನುಮಾನ ಆಗಿದೆ. ಆದ್ರೆ ಸರ್ಕಾರ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಈಗ ಕೋವಿಡ್ ಕೇರ್ ಸೆಂಟರ್ ಅನ್ನ ನಾವು ಸರ್ಕಾರದ ವತಿಯಿಂದಲೇ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅದು ತ್ರಿಪುರ ವಾಸಿನಿಯಲ್ಲಿ ಇರ್ಬೋದು ಅಥವಾ ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡಿದ್ರೆ, ಸೊ ಸರ್ಕಾರದ ವತಿಯಿಂದಲೇ ಹೆಚ್ಚಿನ ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು. ಅದನ್ನ ಹೊರತುಪಡಿಸಿದ್ರೆ ಈಗ ICU ತುಂಬಾ ನೀಡಿರುವಂತದ್ದು, ಆದ್ರೆ ಜಯದೇವದಲ್ಲೂ ಇನ್ನೂ ಕೂಡ 100 ICU ಬೆಡ್ ಗಳಿದಾವೆ. ಸೊ ಅಲ್ಲಿ ಒಂದಿಷ್ಟು ಕಡಿಮೆ ದರಕ್ಕೆ ಮಾಡಬಹುದು. ಇನ್ನುಳಿದಂತೆ ಪ್ರತಿಯೊಂದು ಖಾಸಗಿ ಆಸ್ಪತ್ರೆಯವರು ಚಿಕಿತ್ಸೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ದರದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಮಾತುಕತೆ ಸಫಲ ಆಗುತ್ತೆ, ಇಂತಹ ಸಮಯದಲ್ಲಿ ಖಾಸಗಿ ಆಸ್ಪತ್ರೆಯವರು ಒಪ್ಪಿಗೆ ಕೊಡಲೇಬೇಕಾಗಿದೆ, ಅಂತಹ ತುರ್ತು ಪರಿಸ್ಥಿತಿ ಇದೆ. ಹಾಗಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ದಿವ್ಯ, ಈ ದರವನ್ನ ಏನ್ ಫಿಕ್ಸ್ ಮಾಡಿದ್ದಾರೆ ಪವಿತ್ರ? ಇದನ್ನ ಗಮನಿಸ್ಕೊಳ್ತಾ ಇದ್ರೆ ಇಲ್ಲಿಯವರೆಗೂ ಇವ್ರು ತೆಗೆದುಕೊಳ್ತಾ ಇದ್ದಕ್ಕೂ ಈಗ ಸರ್ಕಾರ ನಿಗದಿಪಡಿಸಿರುವಂತಹ ಈ ರೇಟ್ಗೂ ಎಷ್ಟು ಪರ್ಸೆಂಟ್ ವ್ಯತ್ಯಾಸವನ್ನ ಕಾಣಬಹುದಾಗಿದೆ? ಈಗ ಸರ್ಕಾರಕ್ಕೆ ಒಂದು ಫನಾದ್ ಅವರು ಹಾಗೂ ಇನ್ನೊಂದು ನರ್ಸಿಂಗ್ ಹೆಲ್ತ್ ಅಸೋಸಿಯೇಷನ್ ಅವರು ಎರಡೂ ರೀತಿಯ ದರವನ್ನು ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ಫನಾದ ದರಕ್ಕೂ ಇವರ ದರಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ಆದರೆ ಸರ್ಕಾರದ ಈ ದರಕ್ಕೆ ಅಂತಿಮವಾಗಿ ಅಂದರೆ ಓಕೆ ಅಂತಾರ ಅನ್ನುವಂಥದ್ದೇ ಡೌಟ್ಫುಲ್ ಆಗಿದೆ. ಯಾಕಂದರೆ ಈಗಾಗಲೇ ಸರ್ಕಾರ ಕೋವಿಡ್ ಟೆಸ್ಟ್ಗೂ ಕೂಡ ದರವನ್ನು ನಿಗದಿ ಮಾಡಿದೆ, ಅದು ಅಷ್ಟರ ಮಟ್ಟಿಗೆ ಸಕ್ಸಸ್ ಕೂಡ ಕಂಡಿಲ್ಲ ನಮ್ಮಲ್ಲಿ. ಹಾಗಾಗಿ ಈ ದರಕ್ಕೆ ಏನು ಮಾಡ್ತಾರೆ ಅಂತ ಅನ್ನುವಂಥದ್ದು. ಈಗಾಗಲೇ ಸರ್ಕಾರದ ಆಸ್ಪತ್ರೆಯ ವಿಕ್ಟೋರಿಯಾದಲ್ಲೇ ಈಗ ನೋಡೋದಾದ್ರೆ ಒಬ್ಬೊಬ್ಬ ರೋಗಿಗೆ ಸುಮಾರು 10-14 ದಿನಗಳ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಅಂದ್ರೆ 300,000 ಇರುತ್ತೆ. ಆದ್ರೆ ಅದೇ ಖಾಸಗಿ ಆಸ್ಪತ್ರೆಯವರ ಲೆಕ್ಕಾಚಾರದ ಪ್ರಕಾರ ನಮಗೆ ಸುಮಾರು 4-5 ಲಕ್ಷ, ಅಂದ್ರೆ ICUನಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ಜನರಲ್ ವಾರ್ಡ್ನಲ್ಲಿ ಅಥವಾ ಸಾಮಾನ್ಯ ವಾರ್ಡ್ನಲ್ಲಿ ಅವ್ರನ್ನ ಇಟ್ಟರೆ ಪ್ರತಿ ದಿನದ ಲೆಕ್ಕದಲ್ಲಿ 10,000 ಅಥವಾ 15,000 ರೂಪಾಯಿಯನ್ನು ಕೇಳ್ತಾ ಇದ್ದಾರೆ. ಈಗ ವೆಂಟಿಲೇಷನ್ ಅನ್ನೇ ನೋಡೋದಾದ್ರೆ ಅವರು 20,000-25,000 ನಿಗದಿ ಮಾಡಿದ್ದಾರೆ. ಆದ್ರೆ ಸರ್ಕಾರದ ದರ ಇರುವಂತದ್ದು 12,500. ಹಾಗಾಗಿ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ ಎನ್ನುವಂಥದ್ದನ್ನ ನೋಡಬೇಕಾಗಿದೆ. ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಕೊರೋನಾ ಚಿಕಿತ್ಸೆ ದರವನ್ನು ನಿಗದಿಪಡಿಸುವಲ್ಲಿ ಸರ್ಕಾರ ಯಶಸ್ಸನ್ನು ಕಾಣಿದೆ. ಖಾಸಗಿ ಆಸ್ಪತ್ರೆಗೆ ಸರ್ಕಾರದ ಒಂದು ಪಟ್ಟಿಯನ್ನು ಕಳಿಸಿಕೊಡಲಾಗಿದೆ. ರೋಗಿಗಳೇ ಸ್ವತಂತ್ರವಾಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಹೆಚ್ಚು ಹೊರೆ, ಸ್ವತಂತ್ರವಾಗಿ ಹೋಗಿ ಕೊರೋನಾ ಪರೀಕ್ಷೆ ನಡೆಸಿದರೆ 4,500 ರೂಪಾಯಿ ಆಗುತ್ತೆ. ಖಾಸಗಿ ಆಸ್ಪತ್ರೆಗೆ ಸರ್ಕಾರ ಕಳುಹಿಸಿ ಕೊಟ್ಟರಷ್ಟೇ ಕಡಿಮೆ ದರ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇ ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋದ್ರೆ 4,500 ಟೆಸ್ಟ್ಗೆ ನಿಮ್ಗೆ ತೆಗೆದುಕೊಳ್ತಾರೆ. ಆದ್ರೆ ಸರ್ಕಾರವೇ ಅಲ್ಲಿಗೆ ನಿಮ್ಮನ್ನ ಶಿಫ್ಟ್ ಮಾಡಿ ಅಲ್ಲಿ ನಿಮ್ಗೆ ಪರೀಕ್ಷೆಗೆ ಒಳಪಡಿಸಿದ್ರೆ ಈ ದರ ಏನ್ ನಿಗದಿ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದ ವತಿಯಿಂದ, ಅದು ಆಗುತ್ತೆ ಅಂದ್ರೆ 2,600 ರೂಪಾಯಿ. ಬದಲಾಗಿ ನೇರವಾಗಿ ನಾನೇ ಹೋಗ್ತೀನಿ ಅಂತ ಅಂದ್ರೆ 4,500 ರೂಪಾಯಿ. ಸೊ ಇದನ್ನ ಗಮನಿಸ್ಕೊಳ್ಬೇಕು. ನೋಡುವ
ಮಾಡುವಂತಹ ವೀಕ್ಷಕರು ಸರ್ಕಾರಕ್ಕೆ ಕೊರೋನಾ ಪತ್ತೆ ಪರೀಕ್ಷೆಗೆ ಕಳುಹಿಸಿಕೊಡುವಂತಹ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈಗ ಸರ್ಕಾರದ ಕಡೆಯಿಂದ ಮಾಡಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನಗಳಾಗ್ತಾ ಇರುತ್ತೆ. ಖಾಸಗಿ ಆಸ್ಪತ್ರೆಗಳ ಒಂದು ಸಪೋರ್ಟ್ ತೆಗೆದುಕೊಂಡು ಮಾಡಲಿಕ್ಕೆ ಹೋದಾಗ ಮಾತ್ರ ಈ ಬ್ರೇಕ್ ಬೀಳುತ್ತೆ.